ಅಂದ್ರೆ ನಾವು ನೀವು ಪ್ರಜೆಗಳೇ ದೊಡ್ಡವರು ಸಮವಾಸ ಯಾವಾಗ ಯಾವಾಗ ಚುನಾವಣೆ ಟೈಮ್ನಲ್ಲಿ ಐದು ವರ್ಷಕ್ಕೆ ಮೂರು ದಿನ ದೊಡ್ಡವರು ಈ ರಾಷ್ಟ್ರ ಹೀಗೆ ಹಿಂದ ಬೀಳೋದಕ್ಕೆ ಕಾರಣ ಸ್ವಲ್ಪ ಚರಿತ್ರೆ ಕಾಪಸ್ಕೊಳಿ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದು ಯಾವಾಗ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನಾಲ್ಕನೇ ತಾರೀಖ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸ್ವತಂತ್ರ ಕೊಟ್ಟಿದ್ದು ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಮಲಗಿದ್ವಿ ಯಾರ ಕೆಲವರು ಎದ್ದಿದ್ರು ಅವ್ರು ಏನೋ ಕೊಟ್ಟರು ಇಸ್ಕೊಂಡ್ರು ಏನ್ ನೋಡ್ಕೊಂಡ್ರು ಇಷ್ಟೇ ಸಾಕುಟ್ರು ನಾವು ನಿರಪರಾತ್ರಿ ಬೆಳಕೆ ಇದ್ವಿ ಇವತ್ಕು ನಾವ್ ಎದ್ದಿದೀವಿ ನನ್ನ ಮಕ್ಕಳು ಮಲಗಿದ್ದಾರೆ ನಮ್ಮಿಬ್ಬರು ಭೇಟೀರಿ ಜೊತೆ ಇನ್ನೊಂದೇನ್ ಗೊತ್ತಾ ಏನು ಆ ಬ್ರಿಟಿಷ್ರವ್ರು ಬಹಳ ಅಲ್ಕಾ ಬೊಡ್ಡಿ ಮಕ್ಕಳವ್ರು ಯಾಕೆ ಅವರು ಸ್ವತಂತ್ರ ಕೊಟ್ಟಿದ್ದ ರಾತ್ರಿ ಯಾರ ಕೈಗೆ ಕೈ ರಾತ್ರಿ ಎದ್ದವ್ರ ಕೈಗೆ ಸಾಮಾನ್ಯ ರಾತ್ರಿ ಯಾರು ಎದ್ದಿರ್ತಾರೆ ಯಾರು ಮಲಗಿರ್ತಾರೆ ಮಲಿಕೊಂಡಿರ್ತಾರೆ ಮರ್ಯಾದಷ್ಟೆಲ್ಲ ಮಲಗಿರ್ತಾರೆ ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ರಾಜಕೀಯ 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 ಎಲ್ಲೂ ರಾಜಕೀಯ ಯಾರ್ದೋ ಚಳವಳಿ ಯಾರ್ದೋ ರಾಠ ರಕ್ಷಾ ಸುಡು ಯಾರ್ದೋ ಚಳವಳಿ ಯಾರ್ದೋ ಸ್ಕೂಟರ್ ಬೆಂಕಿ ಹೆಚ್ಚು ಯಾರ್ದು ಚೆಳಬೇಡಿ ಯಾರ್ದು ಅಂಗಡಿ ನೂಟಿ ಮಾಡು ಏನ್ರಿ ಅರ್ಥ ಮೊನ್ನೆ ಬೆಂಗಳೂರು ಏನ್ ಜನ ಕಲ್ಲು ಹೊಡಿತಾವ್ರೆ ಕಲ್ಲು ಹೊಡಿತಾವ್ರೆ ನಾನು ಹೋಗೊಬ್ರು ನಿಲ್ಲಿಸ್ತೇ ಸಾವಾ ಯಾಕ ಕಲ್ಲು ಹೊಡಿತೀಯ ಅಂದೆ ಏನಂದ ಯಾರಿಗ್ ಗೊತ್ರಿಂದ ಯಾರಿಗೆ ಗೊತ್ರಿ ಗೊತ್ತ್ರಿ ಗೊತ್ತಿ ಕಲ್ಲು ಹೊಡಿತಾನೆ ಹಾ ನಾನೇ ಮಾಡಿದೆ ಅಯ್ಯೋ ಮೂಡಿಯವಾಗ ಗೊತ್ತಿಲ್ ಬಲಪ್ಪ ಕಲ್ಲು ಹೊಡಿಬೇಡ ನಿಲ್ಸಯ್ಯ ಅಂದ್ರೆ ನಿಲ್ಲಿಸ್ನಾ ಹದಿನೈದು ರೂಪಾಯಿ ಕೊಡಿ ನಿಲ್ಲಿಸ್ತೀನಿ ಅಂತಾನೆ ಹದಿನೈದು ರೂಪಾಯಿ ಹಾಕಂತೆ ಹೊಡಿಯೋದಕ್ಕೆ ನನ್ನ ಮಕ್ಕಳು ಹತ್ತು ರೂಪಾಯಿ ಕೊಟ್ಟವರಂತಲ್ಲ ಅಯ್ಯೋ ದಡಿ ನಮ್ಮ ದೇಶದಲ್ಲಿ ರಾಜಕೀಯ ಅನ್ನೋದು ಈ ಮಟ್ಟಕ್ಕೆ ಬರೋ ಹೊತ್ತಿಗೆನೆ ನಮಗೂ ಜಪಾನ್ಗೂ ಇಷ್ಟ ವ್ಯತ್ಯಾಸ ಯಾಕೆ